ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸ್ಯಾಂಡಲ್ವುಡ್ನ ನಟಿ ರಶ್ಮಿಕಾ ಮಂದಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ. ಆಗಾಗ ಫಿಟ್ನೆಸ್, ಫುಡ್ ಹಾಗೂ ಸ್ಟೈಲಿಶ್ ಫೋಟೋಗಳು ಹಾಗೂ ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ತಮ್ಮ ಇನ್ಸ್ಟಾ ಫಾಲೋವರ್ಸ್ಗೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಫನ್ನಿ ಶೂಟಿಂಗ್ ವಿಡಿಯೋಸ್ನ ಕೂಡ ರಶ್ಮಿಕಾ ಮಂದಣ್ಣ ಶೇರ್ ಮಾಡ್ತಿರ್ತಾರೆ. ಆದರೆ ಅದಕ್ಕೆ ಈಗ ಆಂಟಿಸೆಪ್ಟರಿ ಬೇಲನ್ನು ಕೂಡ ಹಾಕಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಶೇರ್ ಮಾಡಿಕೊಂಡಿರುವ ವಿಡಿಯೋ ನಿಖರವಾಗಿ ಯಾವ ಚಿತ್ರದ್ದು ಅಂತ ಇನ್ನೂ ತಿಳಿದು ಬಂದಿಲ್ಲ. ಕಮೆಂಟ್ನಲ್ಲಿ ನಟಿಗರು ಚಾಲೋ ಚಿತ್ರದ್ದು ಅಂತ ಹೇಳಿದ್ರೆ ನಿಮಗೆ ಜ್ಞಾಪಕ ಇದೆಯಾ ಈ ಸೀನ್ ಅಂತ ರಶ್ಮಿಕಾ ಮಂದಣ್ಣ ತನ್ನ ಅಭಿಮಾನಿಗಳಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾನು ನಮ್ಮ ಸಂಪ್ರದಾಯ ಮತ್ತು ಧರ್ಮವನ್ನು ಅಗೌರವಿಸ್ತಾ ಇಲ್ಲ. ದೇವರಾಗಲಿ ಯಾವುದೇ ವಿಚಾರ ಆಗಲಿ ತಪ್ಪು ರೀತಿಯಲ್ಲಿ ನೋಡಬೇಡಿ. ಇದು ನಾನು ಶೂಟಿಂಗ್ ಮಾಡುವಾಗ ಸೆರೆ ಹಿಡಿದ ವಿಡಿಯೋ. ಇದು ಕೇವಲ ತಮಾಷೆಗಾಗಿ ಅಂತ ರಶ್ಮಿಕಾ ಮಂದಣ್ಣ ಸರಸ್ವತಿಯ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳುವುದರ ಮೂಲಕ ಸ್ಪಷ್ಟನೆಯನ್ನು ಸಹ ನೀಡಿದ್ದಾರೆ. ರಶ್ಮಿಕಾ ಶೇರ್ ಮಾಡಿಕೊಳ್ಳುವ ಫೋಟೋ ಹಾಗೂ ವಿಡಿಯೋ ಟ್ರೋಲ್ ಆಗುವುದು ತುಂಬಾ ಕಾಮನ್. ಈ ಕಾರಣಕ್ಕೆ ಮುಂಚೆನೇ ವಿಡಿಯೋದಲ್ಲಿ ತಮಾಷೆಗಾಗಿ ಅಂತ ತಿಳಿಸಿದ್ದಾರೆ ರಶ್ಮಿಕಾ ಮಂದಣ್ಣ. ಸ್ಯಾಂಡಲ್ವುಡ್, ಟಾಲಿವುಡ್ ಹಾಗೂ ಕಾಲಿವುಡ್ಗಳಲ್ಲಿ ತುಂಬ ಬ್ಯುಸಿಯಾಗಿರುವ ಕನ್ನಡ ನಟಿ ರಶ್ಮಿಕಾ ಕೈ ತುಂಬ ಸಿನಿಮಾ ಆಫರ್ಗಳಿವೆ. ಒಟ್ಟಿನಲ್ಲಿ ನಮ್ಮ ಕನ್ನಡದ ಹುಡುಗಿ ಬೆಳೆಯುತ್ತಿರೋದನ್ನು ನೋಡಲು ಸಂತೋಷ ಆಗುತ್ತೆ.